ಹಲೋ, ನಮಸ್ಕಾರ. ನಾನು ಗಾಯತ್ರಿ ಅಂತ. ವೆಲ್ಕಮ್ ಟು ಮೈ ಚಾನಲ್ ವೈ ನಾಟ್ ವಿಲೇಜ್. ನಿಮ್ಗೆ ಯಾರಿಗಾದ್ರೂ ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರಿದ್ರೆ ನಿಮ್ಗೇನೇ ಇದ್ದರೂ ಕಮೆಂಟ್ ಮಾಡಿ. ತುಂಬ ದಿನದ ನಾನು ಹೇಳ್ತಾ ಇದ್ದೆ ನಮ್ಮ ಮನೆ ತೋರಿಸ್ತೀನಿ ಅಂತ. ಬನ್ನಿ, ಇವತ್ತು ಹೋಮ್ ಟೂರ್ ಮಾಡಿಸ್ತೀನಿ. ನಮ್ಮ ಮನೆ ಹೇಗಿದೆ ನೋಡೋಣ. ಇದು ಹಳ್ಳಿಯಲ್ಲಿ ನಾವು ಕರ್ಸ್ಕೊಂಡಿರೋ ಮನೆ. ಹೇಗಿದೆ ಅಂತ ನನಗೂ ನಿಮ್ಗೆ ತೋರ್ಸೋಕ್ಕೆ ತುಂಬ ಆಸೆ ಇದೆ. ಬನ್ನಿ. ಇದು ನಮ್ಮ ಮನೆ ಹೊರಗಡೆದು. ಇದು ಸೇಫ್ಟಿ ಗೇಟ್. ಒಳಗಡೆ ಹೋದರೆ ಸಿಟ್ಔಟ್ ಇದು ನೋಡಿ. ಯಾರಾದರೂ ಸಾಮಾನ್ಯ ಗೊತ್ತಿಲ್ಲದಿರೋರು ಬಂದಾಗ ಇಲ್ಲೇ ಕೂರಿಸಿ ನಾವು ಮಾತಾಡಿಸ್ತೀವಿ. ಇದು 100 ಫೀಟ್ ಮನೆ. ಇದು ಅಗಲ ನಮಗೆ ತುಂಬ ಕಡಿಮೆ ಸಿಕ್ತು, ಹಾಗೆ ಉದ್ದ ತುಂಬ ಇದೆ, 100 ಫೀಟ್ ಇದೆ. ಎಂಟ್ರೆನ್ಸ್ ಇದು ನಮ್ಮ ಮೇನ್ ಡೋರ್. ಅದು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಮೆಶ್ ಡೋರ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ ಹೋದರೆ ಮೇನ್ ಡೋರ್ ಇದೆ. ಇಲ್ಲೊಂದು ಬುದ್ಧನ ಫೋಟೋ ಹಾಕಿದ್ದೀನಿ ನೋಡಿ. ಇದು ಆರ್ಟಿಫಿಷಿಯಲ್ ಲೈಟ್ಸ್, ಆ್ಯಕ್ಚುಲಿ POP ವರ್ಕ್ ಅಂತಾರಲ್ಲ ಅದಿದು. ಬನ್ನಿ, ಒಳಗೆ ಹೋಗೋಣ. ಎಸ್, ಇದು ನಮ್ಮ ಲಿವಿಂಗ್ ಏರಿಯಾ ನೋಡಿ. ಇಲ್ಲಿ ನಮ್ಗೆ ಯೂಸ್ಫುಲ್ ಆಗಂಗೆ ಫಸ್ಟ್ ಏಡ್ ಬಾಕ್ಸ್, ನ್ಯೂಸ್ ಪೇಪರ್ ಇಡೋಕ್ಕೆ, ಹಾಗೆ ಕೆಲವೊಂದು ಟೂಲ್ಸು, ಒನ್ ಡ್ರಾಫುಲ್ ಕೀಸ್ ಈ ಥರ ಇಡೋಕ್ಕಂತ ನಾನು ಇದನ್ನು ಮಾಡಿಸಿದ್ದೀನಿ. ಅದ್ರ ಮೇಲೆ ಗಣೇಶ ಇಟ್ಟಿದ್ದೀನಿ. ಹಾಗೆ ಅದು ಫ್ಲೋರ್ ಲೆಂತ್ ವಿಂಡೋ. ಅದು ಪಕ್ಕದಲ್ಲಿರೋ ನಮಗೆ ವೆಂಟಿಲೇಷನ್ ಪ್ರಾಬ್ಲಮ್ ತುಂಬ ಇದೆ ಈ ಮನೇಲಿ, ಹಾಗಾಗಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ದೊಡ್ಡದಾಗಿ ವಿಂಡೋಸ್ ಇಡಿಸಿದ್ದೀವಿ ನಾವು. ಇದು ನೋಡಿ, ಫೆಂಗ್ ಶೂಯಿ ಪ್ರಕಾರ ರನ್ನಿಂಗ್ ಹಾರ್ಸಸ್, 7 ರನ್ನಿಂಗ್ ಹಾರ್ಸಸ್ ಇರಬೇಕು ಅಂತ ಹೇಳ್ತಾರೆ. ಸೊ ನಾನು ಸ್ವಲ್ಪ ವಾಸ್ತು ಎಲ್ಲ ಬಿಲೀವ್ ಮಾಡ್ತೀನಿ. ಸೊ ಇದು ನಾನು ಆರ್ಡರ್ ಮಾಡಿ ಮಾಡಿಸಿದ್ದಿದ್ದು. ಈ ಫರ್ನಿಚರು, ಮೇನ್ ಡೋರು, ಹೊರಗಡೆ ಸಿಟ್ಔಟ್ ಏರಿಯಾದಲ್ಲಿರೋ ಫರ್ನಿಚರೆಲ್ಲ ನೋಡಿದ್ರಲ್ಲ ನೀವು, ಇದೆಲ್ಲ ನಮ್ಮ ಮನೆಯಲ್ಲಿದ್ದು. ನಾವು ಆ್ಯನ್ಸೆಸ್ಟ್ರಲ್ ಮನೆ ಇತ್ತಲ್ಲ, ಆ ಮನೆ ಬೀಳಿಸಿದಾಗ ನಮ್ಗೆ ಸಿಕ್ಕಿದ್ದು ವುಡ್ ಇದು. ಅದೇ ಅದರಲ್ಲೇ ನಾವು ಪೂರ್ತಿ ಮನೆ ಫರ್ನಿಷಿಂಗ್ ಮಾಡಿಸಿದ್ದೀವಿ. ಯಾವುದಕ್ಕೂ ನಾವು ವುಡ್ ಕೊಂಡ್ಕೊಂಬಂದಿಲ್ಲ. ಅದು ನಮ್ಮ ಸೀಸರ್, ನಮ್ಮ ಪೆಟ್. ಅದು ಸಾಕಿದ ನಾಯಿ, 1 ವರ್ಷ ಆಯಿತು ತೀರ್ಕೊಂಡು. ಸೊ ಅದ್ರ ನೆನಪಿಗೆ ನಾವು ಅದ್ರ ಫೋಟೋ ಕೂಡ ಇಟ್ಕೊಂಡಿದ್ದೀವಿ. ಇದು ನನ್ನ ಮಗನ ಫೋಟೋ, ಅವನು ಚಿಕ್ಕೋನಿರುವಾಗ ತೆಗೆದಿದ್ದು. ಎಲ್ಲರದು ದಸರಾದೆಲ್ಲ ಮುಗೀತನ್ಸುತ್ತೆ. ಇವಾಗ ದೀಪಾವಳಿ ಫೀವರ್ ಅಲ್ವಾ, ಕ್ಲೀನಿಂಗ್, ಶಾಪಿಂಗ್. ಇದೆಲ್ಲ ವಾಲ್ ಸ್ಟಿಕ್ಕರ್, ನಾನು ಅಮೆಝಾನಲ್ಲಿ ತರಿಸ್ತಾ ಇರ್ತೀನಿ. ಅದು ಮೇಲೆ ಬಾಲಾಜಿ ಫೋಟೋ, ಹಾಗೆ ಚಿಕ್ಕದಾಗಿ ಇಲ್ಲಿ ಡೈನಿಂಗ್ ಏರಿಯಾ. ಇದು ನಮಗೆ ತುಂಬ ಚಿಕ್ಕದು ಸಿಕ್ಕಿದ್ರಿಂದ ಅಷ್ಟರಲ್ಲೇ ನಾವು ಟೇಬಲ್ ಇಟ್ಟು ಅಡ್ಜಸ್ಟ್ ಮಾಡಿದ್ದೀವಿ. ದೇವ್ರ ಮನೆ ಎದುರುಗಡೆನೇ ಡೈನಿಂಗ್ ಏರಿಯಾ ಬರುತ್ತೆ ನಮಗೆ. ಸೊ ವಾಸ್ತು ಪ್ರಕಾರ ಅದು ತುಂಬ ಒಳ್ಳೆಯದು. ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಇದು ನಮ್ಮ ಡೈನಿಂಗ್ ಏರಿಯಾ. ಆಪೋಸಿಟಲ್ಲಿ ದೇವ್ರ ಮನೆ ಬರುತ್ತೆ. ಅಲ್ಲೊಂದು ಮಿರರ್ ಕೂಡ ಹಾಕ್ಸಿದ್ದೀನಿ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಇದು ಧನ್ವಂತರಿ ಸ್ವಾಮಿ ಅಂತ, ಕೈಯಲ್ಲಿ ಅಮೃತ ಇಟ್ಕೊಂಡಿರೋದು. ಸೊ ಹೆಲ್ತಿಗೆಲ್ಲ ಮನೇಲಿ ತುಂಬ ಒಳ್ಳೆಯದು ಹಾಕಿದ್ರೆ ಅಂತ ಹೇಳ್ತಾರೆ. ಹಾಗೆ ಇದು ಆರ್ಟಿಫಿಷಿಯಲ್ ಆನಿಯನ್ ಮತ್ತು ಚಿಲ್ಲಿ. ಮೇಲೆ ಸ್ಟೇರ್ ಕೇಸ್ ಕಾಣಿಸ್ತಾ ಇದಲ್ಲ, ಮೇಲೆ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ ಮತ್ತು ಇನ್ನೊಂದು ಹಾಲ್ ಥರ ಬರುತ್ತೆ. ಅದನ್ನು ಇನ್ನೊಂದು ದಿನ ಟೂರ್ ಮಾಡಿಸ್ತೀನಿ. ಬನ್ನಿ, ನಮ್ಮ ಕಿಚನ್ ನೋಡೋಣ ಒಂದು ರೌಂಡು. ಮೋಸ್ಟ್ ಆಫ್ ದ ಟೈಮ್ ನಾನು ಕಳೆಯೋದು ಇಲ್ಲೇ. ಸೊ ನನಗೆ ಆರ್ಗನೈಸಿಂಗ್ ತುಂಬ ಇಷ್ಟ. ಎಲ್ಲಿ ಹೋದರೂ ಏನಾದ್ರು ಒಂದು ಎತ್ಕೊಂಬರ್ತಾ ಇರ್ತೀನಿ. ಮನೇಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ ನನಗೂ ಕೆಲವೊಂದು ಸರಿ. ನೋಡಿ, ನನ್ನ ಮಗನ ಫೋಟೋ, ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸಿದಾಗ, ಹಾಗೆ ಕೆಳಗಡೆ 10th ಫೋಟೋ ಅದು. 10th ಸ್ಟ್ಯಾಂಡರ್ಡ್ಗೆ ಬೋರ್ಡಿಗೆ ಕೊಟ್ಟಾಗ ಫೋಟೋ ತೆಗೆಸಿದ ಫೋಟೋ ಅದು. ಇದು ಅವನ್ ಇಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ಸ್ಟ್ಯಾಂಡ್ ಮಾಡಿಸಿದ್ವಿ ನಾವು. ಇದು ಪ್ರತಿ ಸರಿನೂ ಕಬರ್ಡ್ ಎಲ್ಲ ತೆಗೆದು ತೆಗೆದು ಇದಾಗುತ್ತೆ ಅಂಥೇಳಿ ಒಂದು ಮೇಲೆ ಟೇಬಲ್ ಮೇಲೆ ಇಡೋಕ್ಕೆ ಅಂತ ತೊಗೊಂಡಿದ್ದಿದ್ದು. ಸಿಂಕ್ ಏರಿಯಾ ತುಂಬ ದೊಡ್ಡದೇನಲ್ಲ, ಬಟ್ ಇರೋದ್ರಲ್ಲೇ ನಾನು ತುಂಬ ನೀಟಾಗಿ ನಂಗೆ ಹೆಂಗೆ ಇಷ್ಟನೋ ಹಾಗೆ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು
ಇಷ್ಟು ಚೆನ್ನಾಗಿ ಮಾಡೋಕ್ಕೆ ತುಂಬ ಶಾಪಿಂಗ್ ಕೂಡ ಮಾಡಿದ್ದೀನಿ ನಾನು. ಇದು ನೋಡಿ, ಈಗ ಸಂಜೆ 7:30 ಟೈಮ್. ಇವಾಗ ನಾನು ನೈಟೇ ಚಿಯಾ ಸೀಡ್ಸ್ ಸೋಕ್ ಮಾಡಿ ಇಟ್ಬಿಡ್ತೀನಿ ನೆಕ್ಸ್ಟ್ ಮಾರ್ನಿಂಗಿಗೆ. ನಾನು ಹೇಳಿದ್ನಲ್ಲ ನಿಮಗೆ ಡಯಟ್ ಟಿಪ್ಸ್ ಕೊಡ್ತೀನಿ, ನಾನು ತೋರಿಸ್ತೀನಿ ಪ್ರತಿದಿನ ಏನು ತೊಗೋತೀನಿ ಅಂತ. ಡೆಫಿನೆಟ್ಲಿ ನಾನು ಸದ್ಯದಲ್ಲೇ ಅದನ್ನು ನಿಮಗೆ ತೋರಿಸ್ತೀನಿ. ಇದು ಗ್ಯಾಸ್ ಸ್ಟೋವ್ ಇದೆ ಇಲ್ಲಿ, ಮೇಲೆ ಚಿಮ್ನಿ, ಹಾಗೆ ನನ್ನ ಫ್ಯಾನ್. ಸಮ್ಮರಲ್ಲಂತೂ ಬೇಕೇ ಬೇಕು. ಸೊ ಗ್ಯಾಸಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ, ಇಲ್ಲ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಸಿರೋದ್ರಿಂದ ಗ್ಯಾಸ್ ಸ್ಟೋವ್ಗೇನು ಡಿಸ್ಟರ್ಬ್ ಆಗೋಲ್ಲ. ನೋಡಿ, ಇದು ನನ್ನ ಕಿಚನ್ ಔಟ್ಲುಕ್. ಇದು ಹೀಗೆ ಬರುತ್ತೆ. ಇದು ಎಲ್ ಶೇಪ್ ಕಿಚನ್, ಇದು ಓಪನ್ ಕಿಚನ್, ಇದು ಸಪ್ರೇಟ್ ರೂಮ್ ಅಂತಲ್ಲ ಓಪನ್ ಕಿಚನ್. ಇದು ನಮಗೆ 100 ಫೀಟ್ ಸಿಕ್ಕಿರೋದ್ರಿಂದ ಉದ್ದಕ್ಕೆ ಜಾಗ ಸಿಕ್ಕಿದೆ, ಬಟ್ ಅಗಲ ಕಮ್ಮಿ ಸಿಕ್ತು. ಇದು ಅನಿಯನ್ ಸ್ಟ್ಯಾಂಡ್. ಇದು ನಿಮಗೆ ತೋರಿಸ್ಲೇಬೇಕಾಗಿದ್ದು. ಇದು ನೋಡಿ, ಕಾಯಿ ತುರಿಯೋಕ್ಕೆ ನಾನು ಇದೊಂದು ಕಟ್ಟೆ ಮಾಡಿಸಿ ನಾನು ಆನ್ಲೈನ್ ಇದನ್ನು ತರಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿದು. ಇದು ಸಿಂಗಲ್ ಸ್ಟೀಲ್ ರಾಡಲ್ಲಿ ಮಾಡಿರೋದು ಕಾಯಿ ತುರಿಯೋಕ್ಕೆ. ಸಾರಿ, ಸ್ವಲ್ಪ ಲೈಟ್ ಪ್ರಾಬ್ಲಮ್, ಕ್ಲೀನಾಗಿ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಕೆಳಗಡೆ ಒಳ್ಳೆ ಕಲ್ಲು ನೋಡಿ, ಒಳ್ಳೆ ಕಲ್ಲು. ಹಾಗೆ ನಾನು ಚಿಕ್ಕ ಚಿಕ್ಕ ಮಸಾಲೆ ಎಲ್ಲ ಕುಟ್ಕೊಳ್ಳೋಕ್ಕೆ ಅಂತ ಕಲ್ಲುಗಳು, ಒನಕೆ ಎಲ್ಲ ಇಟ್ಕೊಂಡಿದ್ದೀನಿ. ನಂಗೆ ಅದೆಲ್ಲ ತುಂಬ ಇಷ್ಟ. ಹಳೆ ಕಾಲದ್ದು ಯಾವುದೂ ಅತ್ತೆ ಮನೇಲಿ ಕೂಡ ಅವರು ಡಿಸ್ಕಾರ್ಡ್ ಮಾಡ್ತಾರವಾಗ ನಾನು ಇಸ್ಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಯಾವುದು ಬಿಸಾಕಕ್ಕೆ ಇಷ್ಟ ಇಲ್ಲ. ಸೊ ಇದು ನಮ್ಮ ಜನರಲ್ ಬಾತ್ರೂಮ್, ಇದು ಕಾಮನ್ ಬಾತ್ರೂಮ್. ಇದು ನೋಡಿ ನೋಡಿ, ಇದು ಬಾತ್ರೂಮ್ ಕಮ್ ಟಾಯ್ಲೆಟ್. ತುಂಬ ದೊಡ್ಡದಾಗಿದೆ, 10x10 feet. ಇದು ದೊಡ್ಡ ಬಾತ್ರೂಮ್ ಏರಿಯಾ ಸಿಕ್ತು ನಮಗೆ. ಸೋಲಾರ್ ಇದೆ, ಹಾಗೆ ಗ್ಯಾಸ್ ಗೀಸರ್ ಕೂಡ ಯೂಸ್ ಮಾಡ್ತೀವಿ. ವಿಂಟರಲ್ಲಿ ಅಥವಾ ಮಳೆಗಾಲದಲ್ಲಿ ಗ್ಯಾಸ್ ಗೀಸರ್ ಬೇಕಾಗಿರುತ್ತೆ. ಇಲ್ಲೇ ವಾಶ್ ಬೇಸಿನ್ ಕೂಡ ಬಾತ್ರೂಮ್ ಒಳಗಡೆನೇ ಇದೆ ನೋಡಿ. ತುಂಬ ದೊಡ್ಡ ಬಾತ್ರೂಮ್ ಆಗಿರೋದ್ರಿಂದ ಇದು ಕಂಜೆಕ್ಟೆಡ್ ಅನ್ಸಲ್ಲ. ನೋಡಿ, ಟೇಬಲ್ ಟಾಪ್ ವಾಶ್ ಬೇಸಿನ್. ಇದು ಕೆಳಗಡೆ ಒಂದು ಹ್ಯೂಜ್ ಡಸ್ಟ್ಬಿನ್ ಕಾಣಿಸ್ತಿಲ್ಲ, ಅದನ್ನು ನಾನು ಲಾಂಡ್ರಿ ಬ್ಯಾಗ್ ಥರ ಯೂಸ್ ಮಾಡ್ತೀನಿ. ಇಲ್ಲ, ಚಿಕ್ಕದಾಗೊಂದು ಕಬರ್ಡ್ ಮಾಡಿಸ್ತಿದ್ದೀನಿ ನಾನು. ಇದರಲ್ಲಿ ಬೇಕಾಗಿರೋ ನೋಡಿ, ಕ್ಯಾಮ್ರಾ ಯೂಸೇಜ್ ನಂದು ಸರಿ ಇಲ್ಲ, ತುಂಬ ಟ್ವಿಸ್ಟ್ ಆಗಿದೆ ನೋಡಿ. ಕುಂಬು ಎಕ್ಸ್ಟ್ರಾ ಪೇಸ್ಟ್, ಬ್ರಷು, ಟಾಯ್ಲೆಟ್ರೀಸ್ ಎಲ್ಲ ಇದರಲ್ಲೇ ಇರುತ್ತೆ, ಸ್ಟೋರ್ ಮಾಡಿಟ್ಟಿರ್ತೀನಿ. ಆಮೇಲೆ ಡೈಲಿ ಏನಾದರೂ ಬೇಕಾದರೆ ಕಾಸ್ಮೆಟಿಕ್ಸ್ ಕೂಡ ಅದಲ್ಲಿರುತ್ತೆ. ಎಸ್ ನೋಡಿ, ಪೂರ್ತಿ ಬಾತ್ರೂಮ್ ತೋರಿಸ್ತೀನಿ ನಿಮಗೆ. ಇದು ಇತ್ತಲ ಕಡೆ ಡ್ರೆಸ್ಸಿಂಗ್ ರೂಮ್ ಅಂತಲೂ ಕರಿಬೋದು ಇದನ್ನು. ಒಂದು ಹಳೇದು ಮಂಚ ಇತ್ತು ನಮ್ಮ ಮನೇಲಿ, ನಮ್ಮ ಮಾವನ ಕಾಲದ್ದು. ಸೊ ಅದನ್ನು ಹಾಳು ಮಾಡ್ಕೋಬಾರ್ದು, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಬ್ಯಾಚುಲರ್ ಇದ್ದಾಗ ಮಲಗ್ತಿದ್ರಂತೆ, ಅದೊಂದು ಮಂಚ ಇಲ್ಲಿ ಹಾಕ್ಬಿಟ್ಟಿದ್ದೀವಿ ನಾವು. ಇದು ನಮ್ಮ ತಂದೆ ಫೋಟೋ. ಇದನ್ನು ಡ್ರೆಸ್ಸಿಂಗ್ ಟೇಬಲ್, ಪ್ರತಿಯೊಂದೂ ನಾನು ಹೇಳಿ ಹೇಳಿ ಮಾಡಿಸ್ಕೊಂಡಿದ್ದು ಈ ಥರ ಬೇಕು ಅಂತ. ಹಾಗೆ ಇಂಟೀರಿಯರ್ ಡೆಕೋರೇಟರ್ ಕೂಡ, ಡೆಕೋರೇಟರ್ ಅದಕ್ಕಿಂತ ಆರ್ಕಿಟೆಕ್ಟ್, ತುಂಬ ಚೆನ್ನಾಗಿ ನನಗೆ ಡಿಸೈನ್ಸ್ ಎಲ್ಲ ಮಾಡಿಕೊಟ್ರು. ಅವ್ರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಿಮಗೆ. ಅವರು ಬ್ಯಾಂಗ್ಳೂರಲ್ಲೇ ಇರ್ತಾರೆ, ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ಡೆಫಿನೆಟ್ಲಿ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ನಂದು. ಈಗ ನಿಯರ್ಲಿ ಒಂದು 15 years old ವಾಷಿಂಗ್ ಮಿಷಿನ್. ಇದು ತುಂಬ ಚೆನ್ನಾಗಿ ಇನ್ನೂ ವರ್ಕ್ ಆಗ್ತಿದೆ, ಟಾಪ್ ಲೋಡು, ಹಾಗಾಗಿ ಚೇಂಜ್ ಮಾಡಿಲ್ಲ. ಅಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಕಬರ್ಡ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲಿ ಎಕ್ಸ್ಟ್ರಾ ಸೋಪ್ ಏನಾದರೂ ಬೇಕಾದರೆ ನಾನು ಅದರಲ್ಲೆಲ್ಲ ಇಟ್ಟಿರ್ತೀನಿ, ವಾಷಿಂಗ್ ಸಂಬಂಧಪಟ್ಟಿದ್ದೆಲ್ಲ ಅದರಲ್ಲಿರುತ್ತೆ. ಇಲ್ಲಿ ವಾರ್ಡ್ರೋಬ್ಸ್ ಬರುತ್ತೆ, ಹ್ಯೂಜ್ ವಾರ್ಡ್ರೋಬ್ಸ್. ಇಲ್ಲಿ ತುಂಬ ದೊಡ್ಡ ವಾರ್ಡ್ರೋಬ್ ಸಿಕ್ಕಿದೆ ನಮಗೆ, ಸ್ಪೇಸ್ ಸಿಕ್ಕಿದೆ. ಸೊ ಅದಕ್ಕೆ ಹೇಳಿದ್ದು ಒಂಥರ ಡ್ರೆಸ್ಸಿಂಗ್ ರೂಮ್ ಅಂತಲೂ ಕರಿಬೋದು ನಾವು, ಯಾಕಂದರೆ ಎಲ್ಲ ಬಟ್ಟೆಗಳು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇರೋದ್ರಿಂದ ಟ್ರೆಡ್ಮಿಲ್ ಕೂಡ ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಬನ್ನಿ, ನನ್ನ ಬೆಸ್ಟ್ ಫ್ರೆಂಡ್ ನಿಮಗೆ ಪರಿಚಯ ಮಾಡಿಸ್ತೀನಿ. ನೋಡಿ, ಇದು ಉಷಾ ಸೇವಿಂಗ್ ಮಿಷಿನ್, ನನ್ನ ಫೇವ್ರೆಟ್. ಇದು ಫೇವ್ರೆಟ್ ಟೈಮ್ ಪಾಸ್ ಅಂತ ಹೇಳ್ಬೋದು. ನಾನು ಪ್ರೊಫೆಷ್ನಲ್ ಟೈಲರ್ ಅಲ್ಲ, ಬಟ್ ತುಂಬ ಚೆನ್ನಾಗಿ ನಾನು ಕಲ್ತ್ಕೊಂಡಿದ್ದೀನಿ ಇದು ತೊಗೊಂಡ್ಮೇಲೆ. ಇತ್ತಲ ಕಡೆ ಅದು, ಇತ್ತಲ ಕಡೆ ನಾನು ನಿಮಗೆ ಗಾರ್ಡನ್ ತರಿಸಿದ್ನಲ್ಲ, ಬೀಸಕಲ್ಲು. ನಾನು ಹೇಳಿದ್ನಲ್ಲ ಏನೂ ಡಿಸ್ಕಾರ್ಡ್ ಮಾಡಿಲ್ಲ, ಹಳೇದೆಲ್ಲ ಇಟ್ಕೊಂಡಿದ್ದೀನಿ ಅಂತ.
ನನ್ನ ಟ್ರೆಡ್ಮಿಲ್,